ಗುತ್ತಿಗೆದಾರರಿಂದ ರಾಜಕಾರಣಿಗಳು ಮತ್ತೆ ಅಧಿಕಾರಿಗಳು ಕಮಿಷನ್ ಪಡಿತಾ ಇದ್ರಂತ ಒಂದು ಆರೋಪ ಕೇಳಬಹುದು. ಬಿಡಪ್ಪ, ಅದು ಯಾರೋ ಕೆಲ್ಸ ಇಲ್ಲದೆ ಇರೋರು ಮಾತನಾಡತಕ್ಕಂತ, ಈಗ ಉದ್ಯೋಗ ಇಲ್ಲದೆ ಇರೋರಿಗೆ ಉದ್ಯೋಗ ಇಲ್ಲದೆ ಇದ್ದವ್ರು ಮಾತಾಡ್ದಂಗೆ ಮಾತಾಡ್ತಾರೆ. ಹಿಂದೆ ನೋಡ್ರಿ, ಹಿಂದಿನ 5 ವರ್ಷದಲ್ಲಿ ಹೊಸ ಸರ್ಕಾರ ಬಂದಾಗ 1 ವರ್ಷ ಗುತ್ತಿಗೆದಾರರಿಗೆ ಪೇಮೆಂಟೇ ಕೊಟ್ಟಿರಲಿಲ್ಲ. ಈಗ ನಾವು ಇನ್ನೂ 2 ತಿಂಗಳಾಗಿಲ್ಲ, ಸೊ ನಾವು ಇಷ್ಟು ಬರೀ ಗ್ಯಾರಂಟಿ ಕೊಡ್ತಾರೆ ಅಭಿವೃದ್ಧಿಗಿಲ್ಲ ಅಂತಿದ್ರು. ಇಡೀ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಅನುದಾನ ಕೊಟ್ಟಿದ್ವಿ, ಕಾಂಟ್ರಾಕ್ಟ್ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಲಭ್ಯತೆ. ಈಗ 2.5 ಲಕ್ಷ ಕೋಟಿ ಪೆಂಡಿಂಗ್ ಇರೋದಕ್ಕೆಲ್ಲ ಒಂದೇ ಸಲ ಕೊಡ್ಲಿಕ್ಕೆ ಹೋದ್ರೆ ನಾವು ಎಲ್ಲಿಂದ ತರೋಕ್ಕಾಗುತ್ತೆ? ಸೊ ಅದರಿಂದ ನಮ್ಮಲ್ಲಿ ಇರ್ತಕ್ಕಂಥ ಲಭ್ಯತೆಯ ಅನುದಾನದ ಮೇಲೆ ಅನುದಾನವನ್ನು ಕೊಡ್ತಾ ಇದೀವಿ. ಅವೆಲ್ಲ ಸುಮ್ಮನೆ ಏನೋ ಭಾಷಣ ಮಾಡ್ತಾರೆ, ಬಾಯಿ ಚಪ್ಪಲಕ್ಕೆ ಮಾತಾಡೋರಿಗೆಲ್ಲ ಉತ್ತರ ಆಗ್ತಾರೆ. ಗುತ್ತಿಗೆದಾರರಿಂದ ರಾಜಕಾರಣಿಗಳು ಮತ್ತೆ ಅಧಿಕಾರಿಗಳು ಕಮಿಷನ್ ಪಡಿತಾ ಇದ್ರಂತ ಒಂದು ಆರೋಪ ಕೇಳಬಹುದು. ಬಿಡಪ್ಪ, ಅದು ಯಾರೋ ಕೆಲ್ಸ ಇಲ್ಲದೆ ಇರೋರು ಮಾತನಾಡತಕ್ಕಂತ, ಈಗ ಉದ್ಯೋಗ ಇಲ್ಲದೆ ಇರೋರಿಗೆ ಉದ್ಯೋಗ ಇಲ್ಲದೆ ಇದ್ದವ್ರು ಮಾತಾಡ್ದಂಗೆ ಮಾತಾಡ್ತಾರೆ. ಹಿಂದೆ ನೋಡ್ರಿ, ಹಿಂದಿನ 5 ವರ್ಷದಲ್ಲಿ ಹೊಸ ಸರ್ಕಾರ ಬಂದಾಗ 1 ವರ್ಷ ಗುತ್ತಿಗೆದಾರರಿಗೆ ಪೇಮೆಂಟೇ ಕೊಟ್ಟಿರಲಿಲ್ಲ. ಈಗ ನಾವು ಇನ್ನೂ 2 ತಿಂಗಳಾಗಿಲ್ಲ, ಸೊ ನಾವು ಇಷ್ಟು ಬರೀ ಗ್ಯಾರಂಟಿ ಕೊಡ್ತಾರೆ ಅಭಿವೃದ್ಧಿಗಿಲ್ಲ ಅಂತಿದ್ರು. ಇಡೀ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಅನುದಾನ ಕೊಟ್ಟಿದ್ವಿ, ಕಾಂಟ್ರಾಕ್ಟ್ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಲಭ್ಯತೆ. ಈಗ 2.5 ಲಕ್ಷ ಕೋಟಿ ಪೆಂಡಿಂಗ್ ಇರೋದಕ್ಕೆಲ್ಲ ಒಂದೇ ಸಲ ಕೊಡ್ಲಿಕ್ಕೆ ಹೋದ್ರೆ ನಾವು ಎಲ್ಲಿಂದ ತರೋಕ್ಕಾಗುತ್ತೆ? ಸೊ ಅದರಿಂದ ನಮ್ಮಲ್ಲಿ ಇರ್ತಕ್ಕಂಥ ಲಭ್ಯತೆಯ ಅನುದಾನದ ಮೇಲೆ ಅನುದಾನವನ್ನು ಕೊಡ್ತಾ ಇದೀವಿ. ಅವೆಲ್ಲ ಸುಮ್ಮನೆ ಏನೋ ಭಾಷಣ ಮಾಡ್ತಾರೆ, ಬಾಯಿ ಚಪ್ಪಲಕ್ಕೆ ಮಾತಾಡೋರಿಗೆಲ್ಲ ಉತ್ತರ ಆಗ್ತಾರೆ. ಗುತ್ತಿಗೆದಾರರಿಂದ ರಾಜಕಾರಣಿಗಳು ಮತ್ತೆ ಅಧಿಕಾರಿಗಳು ಕಮಿಷನ್ ಪಡಿತಾ ಇದ್ರಂತ ಒಂದು ಆರೋಪ ಕೇಳಬಹುದು. ಬಿಡಪ್ಪ, ಅದು ಯಾರೋ ಕೆಲ್ಸ ಇಲ್ಲದೆ ಇರೋರು ಮಾತನಾಡತಕ್ಕಂತ, ಈಗ ಉದ್ಯೋಗ ಇಲ್ಲದೆ ಇರೋರಿಗೆ ಉದ್ಯೋಗ ಇಲ್ಲದೆ ಇದ್ದವ್ರು ಮಾತಾಡ್ದಂಗೆ ಮಾತಾಡ್ತಾರೆ. ಹಿಂದೆ ನೋಡ್ರಿ, ಹಿಂದಿನ 5 ವರ್ಷದಲ್ಲಿ ಹೊಸ ಸರ್ಕಾರ ಬಂದಾಗ 1 ವರ್ಷ ಗುತ್ತಿಗೆದಾರರಿಗೆ ಪೇಮೆಂಟೇ ಕೊಟ್ಟಿರಲಿಲ್ಲ. ಈಗ ನಾವು ಇನ್ನೂ 2 ತಿಂಗಳಾಗಿಲ್ಲ, ಸೊ ನಾವು ಇಷ್ಟು ಬರೀ ಗ್ಯಾರಂಟಿ ಕೊಡ್ತಾರೆ ಅಭಿವೃದ್ಧಿಗಿಲ್ಲ ಅಂತಿದ್ರು. ಇಡೀ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಅನುದಾನ ಕೊಟ್ಟಿದ್ವಿ, ಕಾಂಟ್ರಾಕ್ಟ್ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಲಭ್ಯತೆ. ಈಗ 2.5 ಲಕ್ಷ ಕೋಟಿ ಪೆಂಡಿಂಗ್ ಇರೋದಕ್ಕೆಲ್ಲ ಒಂದೇ ಸಲ ಕೊಡ್ಲಿಕ್ಕೆ ಹೋದ್ರೆ ನಾವು ಎಲ್ಲಿಂದ ತರೋಕ್ಕಾಗುತ್ತೆ? ಸೊ ಅದರಿಂದ ನಮ್ಮಲ್ಲಿ ಇರ್ತಕ್ಕಂಥ ಲಭ್ಯತೆಯ ಅನುದಾನದ ಮೇಲೆ ಅನುದಾನವನ್ನು ಕೊಡ್ತಾ ಇದೀವಿ. ಅವೆಲ್ಲ ಸುಮ್ಮನೆ ಏನೋ ಭಾಷಣ ಮಾಡ್ತಾರೆ, ಬಾಯಿ ಚಪ್ಪಲಕ್ಕೆ ಮಾತಾಡೋರಿಗೆಲ್ಲ ಉತ್ತರ ಆಗ್ತಾರೆ.